ಇನ್ನು ಸಂಪತ್ ರಾಜ್ ಬೆನ್ನಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿ ಅವರು ನಿಂತಿದ್ದಾರ. ಸಂಪತ್ ರಾಜ್ಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರ ಡಿ ಕೆ ಶಿ. ಶಾಸಕರ ಮನೆಗೆ ಬೆಂಕಿ ಇಟ್ಟವನ ಪರ ಡಿ ಕೆ ಶಿ ಅನುಕಂಪ ತೋರ್ತಿದ್ದಾರ. ಆಸ್ಪತ್ರೆಯಿಂದ ಏಕಾಏಕಿ ಎಸ್ಕೇಪ್ ಆದಂತಹ ಸಂಪತ್ ರಾಜ್ ಹೋಗಿ ದೆಲ್ಲಿಗೆ ಅಂತ ತಲಾಶ್ ನಡೀತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಸಂಪತ್ ರಾಜ್ ಬೆನ್ನಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಿಂತಿದ್ದಾರ ಅನ್ನುವಂತಹ ಅನುಮಾನ. ಸಂಪತ್ ರಾಜ್ಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರ ಡಿ ಕೆ ಶಿ. ಶಾಸಕರ ಮನೆಗೆ ಬೆಂಕಿ ಇಟ್ಟವನ ಪರವಾಗಿ ನಿಂತ ಡಿ ಕೆ ಶಿ ಅನುಕಂಪ ತೋರಿಸ್ತಿದ್ದಾರೆ. ಎಸ್ಕೇಪ್ ಆಗಿರುವ ಸಂಪತ್ ರಾಜ್ ಪರ ಡಿ ಕೆ ಶಿ ಬ್ಯಾಟಿಂಗ್. ಯಾವ ಸಂಪತ್ ರಾಜ್ ಎಲ್ಲೂ ಹೋಗಿಲ್ಲ. ಕೊರೋನಾ ವಿಚಾರದಲ್ಲಿ ಪಾಪ ಅವ್ರಿಗೆ ರೆಸ್ಟ್ ಹೇಳಿದ್ದಾರೆ ಡಾಕ್ಟರು, ರೆಸ್ಟ್ ಮಾಡ್ತಾ ಇದಾರೆ. ಪೊಲೀಸ್ ಅವರು ಬೇಕು ಅಂದ್ಬಿಟ್ಟು, ಈ ಪೊಲೀಸ್ ಆಫೀಸರ್ಸ್ ಬೇಕು ಅಂತ ಅಂದ್ಬಿಟ್ಟು ಎಲೆಕ್ಷನ್ ನಾಳೆ ಅಂತ ಏನೇನೋ ಒಂದು ನ್ಯೂಸ್ ಮಾಡಿ ಪೇಪರ್ಗೆಲ್ಲ ನ್ಯೂಸ್ ಕೊಟ್ಟು ನಿಮ್ಗೆಲ್ಲ. ಯಾವ ಸಂಪತ್ ರಾಜ್ ಎಲ್ಲೂ ಹೋಗಿಲ್ಲ. ಕೊರೋನಾ ವಿಚಾರದಲ್ಲಿ ಪಾಪ ಅವ್ರಿಗೆ ರೆಸ್ಟ್ ಹೇಳಿದ್ದಾರೆ ಡಾಕ್ಟರು, ರೆಸ್ಟ್ ಮಾಡ್ತಾ ಇದಾರೆ. ಪೊಲೀಸ್ ಅವರು ಬೇಕು ಅಂದ್ಬಿಟ್ಟು, ಈ ಪೊಲೀಸ್ ಆಫೀಸರ್ಸ್ ಬೇಕು ಅಂತ ಅಂದ್ಬಿಟ್ಟು ಎಲೆಕ್ಷನ್ ನಾಳೆ ಅಂತ ಏನೇನೋ ಒಂದು ನ್ಯೂಸ್ ಮಾಡಿ ಪೇಪರ್ಗೆಲ್ಲ ನ್ಯೂಸ್ ಕೊಟ್ಟು ನಿಮ್ಗೆಲ್ಲ. ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಗಿರೀಶ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಡಿ ಕೆ ಶಿ ಅವರ ಮಾತುಗಳನ್ನ ಕೇಳಿದ್ರೆ ಸಂಪೂರ್ಣವಾಗಿ ಅವರಿಗೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರಾ ಸಂಪತ್ ರಾಜ್ ಪರವಾಗಿ ಅಂತ? ಮನೆಯಲ್ಲಿ ಇದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ ಅಂತಿದ್ದಾರೆ, ಆದರೆ ಮನೆಗೆ ಹೋದ್ರೆ ಎಲ್ಲೂ ಇಲ್ಲ, ನೋಟಿಸ್ ಅನ್ನ ಕೊಡಲಾಗಿದೆ, ಜೊತೆಗೆ ನಾಲ್ಕು ತಂಡ ಮಾಡಿ ಅವರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ, ಏನ್ ನಡೀತಾ ಇದೆ ಅಂತ? ಪ್ರತಿಮಾ, ಖಂಡಿತವಾಗ್ಲೂ ಕಾಂಗ್ರೆಸ್ ಸಂಪತ್ ರಾಜ್ ಅವರ ಪರವಾಗಿಯೇ ನಿಂತಿದೆ. ಮೊದಲಿಂದನೂ ಕೂಡ ನೀವು ಗಮನಿಸ್ತಾ ಬಂದ್ರೆ ಪರಮೇಶ್ವರ್ ಅವರು ಒಂದು ವರದಿಯನ್ನ ಕೊಟ್ಟರು, ಆ ವರದಿಯಲ್ಲೂ ಕೂಡ ಸಂಪತ್ ರಾಜ್ಯ ಪರವಾಗಿಯೇ ಬ್ಯಾಟಿಂಗ್ ನ ಮಾಡಲಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ಕೂಡ ಸಂಪತ್ ರಾಜ್ಯ ಅವರ ಪರವಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಕೊರೋನಾ ಹಿನ್ನೆಲೆಯಲ್ಲಿ ಅವರಿಗೆ ರೆಸ್ಟ್ ಮಾಡ್ಲಿಕ್ಕೆ ಹೇಳಿದರೆ ಡಾಕ್ಟರ್, ಅವರೆಲ್ಲೂ ಕೂಡ ಎಸ್ಕೇಪ್ ಆಗಿಲ್ಲ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಆದ್ರೆ ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು. ಅವರಿಗೆ ಅವರು ಬೇಲ್ ತೆಗೆದುಕೊಳ್ಳುವವರೆಗೆ ಅವರು ಕಾಣಿಸ್ಕೊಳ್ಳಲ್ಲ ಅನ್ನುವಂತ ಮಾಹಿತಿ ಇದೆ. ಹೀಗಿರುವಾಗ್ಲೂ ಕೂಡ ಇದನ್ನ ಚುನಾವಣೆಯ ಒಂದು ನೆಪವನ್ನ ಹೇಳಿ ಕಾಂಗ್ರೆಸ್ ಸಂಪತ್ ರಾಜ್ ಅವರ ಪರವಾಗಿ ನಿಲ್ಲುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಗಿರೀಶ್, ತಮ್ಮ ಮಾಹಿತಿಗೆ. ಯಾವ ಸಂಪತ್ ರಾಜ್ ಎಲ್ಲೂ ಹೋಗಿಲ್ಲ. ಕೊರೋನಾ ವಿಚಾರದಲ್ಲಿ ಪಾಪ ಅವ್ರಿಗೆ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್, ರೆಸ್ಟ್ ಮಾಡ್ತಾ ಇದಾರೆ. ಪೊಲೀಸ್ ಅವರು ಬೇಕು ಅಂದ್ಬಿಟ್ಟು, ಈ ಪೊಲೀಸ್ ಆಫೀಸರ್ಸ್ ಬೇಕು ಅಂತ ಅಂದ್ಬಿಟ್ಟು ಎಲೆಕ್ಷನ್ ನಾಳೆ ಅಂತ ಏನೇನೋ ಒಂದು ನ್ಯೂಸ್ ಮಾಡಿ ಪೇಪರ್ಗೆಲ್ಲ ನ್ಯೂಸ್ ಕೊಟ್ಟು ನಿಮ್ಗೆಲ್ಲ. ಯಾವ ಸಂಪತ್ ರಾಜ್ ಎಲ್ಲೂ ಹೋಗಿಲ್ಲ. ಕೊರೋನಾ ವಿಚಾರದಲ್ಲಿ ಪಾಪ ಅವ್ರಿಗೆ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್, ರೆಸ್ಟ್ ಮಾಡ್ತಾ ಇದಾರೆ. ಪೊಲೀಸ್ ಅವರು ಬೇಕು ಅಂದ್ಬಿಟ್ಟು, ಈ ಪೊಲೀಸ್ ಆಫೀಸರ್ಸ್ ಬೇಕು ಅಂತ ಅಂದ್ಬಿಟ್ಟು ಎಲೆಕ್ಷನ್ ನಾಳೆ ಅಂತ ಏನೇನೋ ಒಂದು ನ್ಯೂಸ್ ಮಾಡಿ ಪೇಪರ್ಗೆಲ್ಲ ನ್ಯೂಸ್ ಕೊಟ್ಟು ನಿಮ್ಗೆಲ್ಲ.